ಇನ್ನು ಇವತ್ತಿನಿಂದ ಮುಂಗಾರು ಅಧಿವೇಶನ. ಅಧಿವೇಶನಕ್ಕೂ ಮುಂಚೆಯೇ ಬಿಜೆಪಿಯ ಪ್ರತಿಭಟನೆ. ಬಿಜೆಪಿಯ ಪ್ರತಿಭಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರೆಗೇಟ್ ಕೊಟ್ಟಿದ್ದಾರೆ. ಕಲಾಪದಲ್ಲೂ ನಾವು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೇವೆ. ಮೂಡ ಇರಲಿ ಯಾವುದೇ ಇರಲಿ ಉತ್ತರ ಕೊಡ್ತೇವೆ. ಬಿಜೆಪಿ ಹಗರಣ ಮಾಡಿ ನಮ್ಮ ಮುಖಕ್ಕೆ ತಿಪ್ಪೆ ಸಾರಿಸಿದೆ. ಎಲ್ಲ ಹಗರಣಗಳು ಬಿಜೆಪಿ ನಾಯಕರೇ ಮಾಡಿದ್ದು. ಕಾಂಗ್ರೆಸ್ ಬಿಜೆಪಿಯ ನಡುವೆ ಮೂಡ ಪಾಲಿಟಿಕ್ಸ್ ಬಹಳ ಜೋರಾಗ್ತಾ ಇದೆ. ಸಿಎಂಗೆ ತಾಕತ್ತಿದ್ರೆ ಮೂಡ ಹಗರಣ ಸಿಬಿಐ ತನಿಖೆಗೆ ನೀಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸವಾಲ್ ಹಾಕಿದ್ದಾರೆ. ಸಿಎಂ ನ್ಯಾಯಾಂಗ ತನಿಖೆ ಅಂತ ನಾಟಕ ಮಾಡ್ತಿದ್ದಾರೆ. ಸದನದ ಒಳಗು ಹೊರಗು ನಾವು ಹೋರಾಟ ಮಾಡ್ತೀವಿ. ದಲಿತ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ದಲಿತರ ಹಣ ದೋಚಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಬಯಲಾಗಿದೆ. ವಾಲ್ಮೀಕಿ ನಿಗಮದ ಬಗ್ಗೆ ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೇವೆ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಡ ತಾಕತ್ತಿದ್ರೆ ಮೂಡ ಹಗರಣವನ್ನ ನಿನ್ನೆ ದಿನ ನಾಟಕ ಮಾಡಿದರೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಏನು ಇವತ್ತು ವಿಚಾರಣೆ ಆಗಬೇಕು ಅಂತ ಹೇಳಿದರೆ ಅದನ್ನು ಬದಿಗಿಟ್ಟು ಸಿಬಿಐ ತನಿಖೆ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮೈಸೂರು ಮೂಡ ಹಗರಣ ದೊಡ್ಡ ಹಗರಣ ಇದು. ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬನೇ ಮೂಡ ಹಗರಣದಲ್ಲಿ ಪಾಲ್ದಾರರಿದ್ದಾರೆ. ಮತ್ತೊಂದು ಕಡೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂತ ನಿವೇಶನಗಳನ್ನ ಪಡ್ಕೊಂಡು ಆ ದುಡ್ಡನ್ನ ಲೋಕಸಭಾ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ. ಹಾಗಾಗಿ ನೀವ್ ಹೇಳ್ದಂಗೆ ಕೇಳೋದಕ್ಕಾಗೋದಿಲ್ಲ. ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡ್ತೇನೆ, ಮೂಡ ಹಗರಣ ಏನಿದೆ ಸಿಬಿಐ ತನಿಖೆ ಕೊಡಲೇಬೇಕು. ಸದನದ ಹೊರಗಡೆನೂ ಕೂಡ ಈ ವಿಚಾರವಾಗಿ ಎತ್ತಿಕೊಂಡು ಹೋರಾಟ ಮಾಡಿದ್ದೇವೆ. ಸದನದ ಒಳಗಡೆನೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಇದು ಮೂಡ ಅದನ್ನ ಸಿಬಿಐ ತನಿಖೆ ಕೊಡಬೇಕು ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮಾಡೋರಿದ್ದೇವೆ. ನಿಜವಾಗ್ಲೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.